ಸರ್ವರಿಗೂ ಶೇಣು ಶರಣಾರ್ಥಿಗಳು ಜಗತ್ತಿನ ಸಮಸ್ತ ಬಸವಭಕ್ತರೇ ಹಾಗೂ ಮಹಾಕವಿ ಸರ್ವಜ್ಞನ ಅಭಿಮಾನಿಗಳೇ ನನ್ನ ಜೀವನದ ಸೌಭಾಗ್ಯ ಯಾಕೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಈ ಒಂದು ಹೊಸ ಒಂದು ವಾಹಿನಿ ಪ್ರಾರಂಭ ಆಗಿದೆ ಶ್ರೀ ಬಸವ ಟಿವಿ ಈ ಬಸವ ಟಿವಿಯಿಂದ ಇವತ್ತು ಜಗತ್ತಿನ 200 ದೇಶಗಳಲ್ಲಿ ವಿಶ್ವಸಂಸ್ಥೆ ಪ್ರಕಾರ 200 ದೇಶಗಳು ರೆಕಗ್ನೈಸ್ ಆಗಿದ್ದಾವೆ ಆ 200 ದೇಶಗಳಲ್ಲಿ ಇರತಕ್ಕಂತ ಮೂಲೆ ಮೂಲೆಯ ಒಂದು ಬಸವ ಭಕ್ತರು ಅಭಿಮಾನಿಗಳು ಸಾಹಿತ್ಯ ಅಭಿಮಾನಿಗಳು ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ ಅಂತ ಕೇಳಿದಾಗ ಅತ್ಯಂತ ಖುಷಿ ಆಗ್ತಿದೆ ನಮಗೆ ನನಗೆ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ಮಾತಾಡಿ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು ಯಾಕೆ ಅಂತೀರಂದ್ರೆ ಬಾಲ್ಯದಿಂದಲೂ ಕೂಡ ನಮಗೆ ಸರ್ವಜ್ಞನ ವಚನಗಳನ್ನು ಓದ್ಕೊಂಡು ಬಂದವರು ಅದರಿಂದ ಪ್ರಭಾವಿತರಾದವರು ನಮ್ಮ ತಾಯಿ ತಂದೆ ನಮ್ಮ ಗುರುಗಳು ನನಗೆ ವಿಶೇಷವಾಗಿ ಸರ್ವಜ್ಞನ ಬಗ್ಗೆ ಪ್ರೀತಿ ಹುಟ್ಟುವಂತೆ ಮಾಡಿದರು ಹೊಲದಲ್ಲಿ ಕೆಲಸ ಮಾಡುವಾಗ ಮನೆಯಲ್ಲಿದ್ದಾಗ ಪ್ರಯಾಣ ಹೊರಟಾಗ ಅಥವಾ ಕೆಲಸ ಕಾರ್ಯಗಳ ಶುಭ ಸಂದರ್ಭದಲ್ಲಿ ನಮ್ಮ ತಂದೆ ಅಗಾಧವಾಗಿ ಸರ್ವಜ್ಞನ ವಚನಗಳನ್ನು ಹೇಳರು ಹಾಗೆ ನಮ್ಮ ತಾಯಿ ಹಳ್ಳಿಯಲ್ಲಿ ಬೆಳೆದಿದ್ದರೂ ಕೂಡ ಜ್ಞಾನಿ ಆ ಕಾಲದಲ್ಲಿಯೇ ನಮ್ಮ ಮಾತೃಶ್ರೀಯವರು 4ನೇ ತರಗತಿ ಓದಿದ್ರಂತೆ ನೀವು ಎಂತಹ ಅಳಗನ್ನಡವನ್ನಾದರೂ ಕೊಡಿ ಓದಿ ಅರ್ಥೈಸ್ಕೊಳ್ತಾ ಇದ್ರು ಹಾಗೆ ನಮ್ಮ ತಂದೆ ಆ ಕಾಲದಲ್ಲಿ ಬ್ರಿಟಿಷರ ಕಾಲ ಅದು LS ಲೋಯರ್ ಸೆಕೆಂಡರಿ ಮಾಡಿದ್ರು ಅವರಿಗೆ ಕನ್ನಡ ಇಂಗ್ಲಿಷು ಸಂಸ್ಕೃತ ಈ ಮೂರು ಭಾಷೆಗಳ ಮೇಲೆ ಪ್ರಭುತ್ವ ಇತ್ತು ನೋಡಿ ಈ ತಾಯಿ ತಂದೆಗಳ ಸಂಸ್ಕಾರ ನಂತರ ನಾವು ಓದಿದಂಥ ಶ್ರೀ ಸಿದ್ಧಗಂಗಾ ಮಠ ಮೈಸೂರಿನ ಸುತ್ತೂರು ಮಠ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಇವೆಲ್ಲವೂ ಕೂಡ ಮಠಮಾನ್ಯಗಳು ನಮ್ಮ ಮೇಲೆ ಪ್ರಭಾವ ಬೀರಿದವು ಆ ದಿಸೆಯಿಂದ ನಾನು ಕನ್ನಡ ಪಂಡಿತನ ಓದಲಿಕ್ಕಾಯಿತು ಕನ್ನಡ MA ಓದಲಿಕ್ಕಾಯಿತು PhDಯನ್ನು ಮಾಡಲಿಕ್ಕಾಯಿತು ಅಂತೇಳಿ ಹೇಳೋದಕ್ಕೆ ಅತ್ಯಂತ ಖುಷಿಯಾಗುತ್ತೆ ನಾನು ಸಾವಿರಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ ಪ್ರಪಂಚದಾದ್ಯಂತ ನಾನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಭಾಷಣಗಳನ್ನು ಮಾಡಿದ್ದೇನೆ ಉಪನ್ಯಾಸವನ್ನು ಕೊಟ್ಟಿದ್ದೇನೆ ಮುಖ್ಯ ಅತಿಥಿಯಾಗಿ ಉಪನ್ಯಾಸಕನಾಗಿ ಉದ್ಘಾಟಕನಾಗಿ ಕಾರ್ಯಕ್ರಮ ಅಧ್ಯಕ್ಷನಾಗಿ ಹೀಗೆ ನಾನಾ ರೀತಿಯಲ್ಲಿ ಭಾಗವಹಿಸ್ತಿರಬೇಕಾದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾನಲ್ಲಿ ಒಂದು ಸರ್ವಜ್ಞನ ವಚನವನ್ನು ಹೇಳಿಯೇ ಹೇಳ್ತೇನೆ ಆ ಸಂದರ್ಭೋಚಿತವಾಗಿ ಆ ವಿಷಯಕ್ಕೆ ಅನುಚಿತವಾಗಿ ನಾನು ಯಾವಾಗಲೂ ಕೂಡ ಸರ್ವಜ್ಞನ ವಚನಗಳನ್ನು ಹೇಳ್ತಿರ್ತೇನೆ ನಾನು ಹೀಗಾಗಿ ಸರ್ವಜ್ಞ ನನ್ನ ಹೃದಯದಲ್ಲಿ ನನ್ನ ಮನಸ್ಸಲ್ಲಿ ಹಾಸು ಹೊಕ್ಕಾಗಿದ್ದಾನೆ ಈ ಒಂದು ಸದುದ್ದೇಶದಿಂದ ಬಹಳ ಪ್ರೀತಿಯಿಂದ ನಮ್ಮ ಈ ಬಸವ ವಾಹಿನಿಯ ಮುಖ್ಯಸ್ಥರು ನೀವು ಸರ್ವಜ್ಞನ ವಚನಗಳನ್ನು ಕುರಿತು ಪ್ರತಿ ಭಾನುವಾರ ನಿರ್ವಚನ ಮಾಡಬೇಕಂತ ಹೇಳಿದಾಗ ಅತ್ಯಂತ ಖುಷಿಯಾಯಿತು ಕಳೆದ ಹಲವಾರು ವಾರಗಳಿಂದ ಪ್ರತಿ ಭಾನುವಾರ ರಾತ್ರಿ 8ರಿಂದ 8:30ರವರೆಗೆ ಈ ಒಂದು ವಿಶೇಷ ಶರಣರ ಸಂದೇಶದಲ್ಲಿ ವಚನ ವೈಭವ ಅಂತಕ್ಕಂಥ ಈ ವಿಶೇಷ ಉಪನ್ಯಾಸ ಮಾಲಿಕೆ ಪ್ರಸಾರ ಆಗ್ತಾ ಇದೆ ನನಗೆ ಈ ಸರ್ವಜ್ಞನ ಈ ವಚನಗಳನ್ನು ಕುರಿತು ಮಾತಾಡ್ತಕ್ಕಂಥದ್ದು ಅತ್ಯಂತ ಸಂತೋಷದ ಖುಷಿಯ ಸಂಗತಿ ಅಂತ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಸರ್ವಜ್ಞನಿಗೂ ಬಸವೇಶ್ವರರಿಗೂ ಬಹಳ ಅಪಾರವಾಗಿರ್ತಕ್ಕಂಥ ಒಂದು ಸಂಬಂಧ ಬಸವಣ್ಣವರ ಕಾಲ 12ನೇ ಶತಮಾನ ಮಹಾಕವಿ ಸರ್ವಜ್ಞರ ಕಾಲ 16ನೇ ಶತಮಾನ ಬಸವಾದಿ ಶರಣರ ನಂತರ ಬಂದಂಥವರು ಮಹಾಕವಿ ಸರ್ವಜ್ಞ ಆದರೆ ಆ ಕಾಲಕ್ಕಾಗಲೇ ಎಲ್ಲ ಕಡೆ ಬಸವ ಬೆಳಕು ಬಸವ ಭಕ್ತಿ ಬಸವ ಭಕ್ತರು ಇಡೀ ಜಗತ್ತಿನಾದ್ಯಂತ ಜಾಸ್ತಿಯಾಗಿದ್ರು ಅದನ್ನು ಕಂಡಂಥ ಸರ್ವಜ್ಞ ಕವಿ ತನಗನ್ಸಿದ್ದನ್ನು ಬಸವಣ್ಣವರ ಬಗ್ಗೆ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಅಭಿಮಾನದಿಂದ ಕೆಲವು ವಚನಗಳನ್ನು ಬರೆದಿದ್ದಾನೆ ಅದನ್ನು ಕುರಿತು ನೋಡ್ತಾ ಹೋಗೋಣ ನಾವು ನೋಡಿ ಸರ್ವಜ್ಞ ಕವಿ ಈ ರೀತಿ ಹಾಡ್ತಾ ಇದ್ದಾನೆ ಬಸವಣ್ಣವರ ಕುರಿತು ಹೊಗಳ್ತಾ ಇದ್ದಾನೆ ಹಸಿದೊಡಂಬಲಿ ಮುದ್ದು ಬಿಸಿಲಿಗೆ ಕೊಡೆ ಮುದ್ದು ಬಸಿರಲಿ ಬಂದ ಶಿಶು ಮುದ್ದು ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ ಯಾವ್ಯಾವುದು ಮುದ್ದು ಯಾವ್ಯಾವುದು ಪ್ರೀತಿ ಯಾವ್ಯಾವುದು ಚಂದ ಯಾವ್ಯಾವುದು ಒಂದು ಸೌಂದರ್ಯ ಯಾವ್ಯಾವುದು ಸೌಭಾಗ್ಯ ಯಾವ್ಯಾವುದಿದ್ದರೆ ಚಂದ ಅಂಥೇಳಿ ಹೇಳ್ತಾ ಇದ್ದಾನೆ ಏನೇನಿದ್ರೆ ಅನುಕೂಲ ಹಸಿದೊಡ ಅಂಬಲಿ ಮುದ್ದು ಹಸಿವಾದಾಗ ಅಂಬಲಿ ಅದು ರಾಗಿ ಅಂಬಲಿ ಇರ್ಬೋದು ಅಥವಾ ಅಕ್ಕಿ ಗಂಜಿ ಇರಬಹುದು
ಅಥವಾ ಜೋಳದಿಂದ ಮಾಡಿರ್ತಕ್ಕಂಥ ಅಂಬಲಿ ಇರ್ಬೋದು, ಅಂಬಲಿ ಬಹಳ ಮುದ್ದು ಹಸಿವಾದಂಥ ಸಂದರ್ಭದಲ್ಲಿ. ಯಾಕೆ ಅಂತ ಕೇಳಿದರೆ, ನಮ್ಮ ಹಳ್ಳಿಗಳಲ್ಲಿ ಸಹಜವಾಗಿ ರಾಗಿ ಹಿಟ್ಟನ್ನು ನೀರಿನ ಜೊತೆ ಸೇರಿಸ್ಬಿಟ್ಟು ಅದನ್ನು ಪಾಯಸದ ಥರ ಮಾಡ್ತಾರೆ, ಅಂಬಲಿ ಅಂತ ಕರೀತಾರೆ ಅದು. ಅದಕ್ಕೆ ಮಜ್ಜಿಗೆಯನ್ನು ಹಾಕ್ಕೊಂಡು ಊಟ ಮಾಡ್ತೀವಿ ನಾವು, ದೇಹಕ್ಕೆ ತಂಪು, ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ, ಅದು ಅಂಬಲಿ ಅಂತ ಕರೀತಾರೆ ಅದಕ್ಕೆ. ನೋಡಿ, ಹಸಿವನ್ನು ಹೋಗಿಸ್ತಕ್ಕಂಥದ್ದು ಅನ್ನ, ಆದರೆ ಅಂಬಲಿ ಅದಕ್ಕಿಂತನೂ ಕೂಡ ಶ್ರೇಷ್ಠ ಅಂತಕ್ಕಂಥದ್ದು. ಬಡವರ ಆಹಾರ ಅಂಬಲಿ. ಹಸಿವಾದಾಗ ಅಂಬಲಿ ಬೇಕು ನಮಗೆ, ಅದು ಮುದ್ದನ್ನು ತಂದು ಕೊಡುತ್ತೆ. ಬಿಸಿಲಿಗೆ ಕೊಡೆ ಮುದ್ದು. ಬಿಸಿಲಿನಲ್ಲಿ ಓಡಾಡ್ತಾ ಇರ್ತೀವಿ, ಯಾರಾದರೂ ಒಂದು ಕೊಡೆ ಅಂತಂದು ಕೊಟ್ಟರೆ ನೆರಳು ಸಿಗುತ್ತೆ, ಹಾಯ್ ಅನಿಸುತ್ತೆ. ಹಾಗಾಗಿ ಹಸಿವಾದಾಗ ಅಂಬಲಿ ಎಷ್ಟು ಮುಖ್ಯನೋ, ಬಿಸಿಲಲ್ಲಿ ಓಡಾಡುವಾಗ ಕೊಡೆ ಅಷ್ಟೇ ಮುಖ್ಯ, ಛತ್ರಿ. ಬಸಿರಲಿ ಬಂದ ಶಿಶು ಮುದ್ದು. ನಾವು ಹಡೆದ ಮಕ್ಕಳು ನಮಗೆ ಮುದ್ದು. ಸಹಜವಾಗಿ ತಾಯಿ ತಂದೆಗಳು ತಮ್ಮ ಮಕ್ಕಳನ್ನು ಬಹಳ ಪ್ರೀತಿಸ್ತಾರೆ. ಹೆತ್ತವರಿಗೆ ಹೆಗ್ಣ ಮುದ್ದು ಅಂತಲೇ ಒಂದು ಗಾದೆ ಇದೆ. ಯಾಕಂದರೆ ನಾವು ಜನ್ಮ ಕೊಟ್ಟಂಥ ಮಕ್ಕಳನ್ನು ನೋಡಿ ಖುಷಿ ಪಡ್ತಕ್ಕಂಥದ್ದು ಭಾಳ ಸಂತೋಷ. ಯಾಕೆಂದರೆ ನಾವು ನೋಡಿ, ಒಂದು ದಿವಸಗಳ ಸ್ವಲ್ಪ ದಿನಗಳ ಕಾಲ ನಾವು ವಿದ್ಯಾಭ್ಯಾಸ ಮಾಡಿದ ಮೇಲೆ, ಕೆಲವಾರು ವರ್ಷಗಳ ಕಾಲ ವೃತ್ತಿ ಮಾಡಿದ ಮೇಲೆ ಜೀವನದಲ್ಲಿ ಹೆಂಡತಿ ಸಂಸಾರ ಆಗುತ್ತೆ. ಆಗ ಮಕ್ಕಳು ಜನಿಸ್ತಾರೆ, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಮಕ್ಕಳು ಜನಿಸ್ತಾರೆ. ಸೊ ನಾವು ನಮ್ಮ ಭವಿಷ್ಯವನ್ನು, ನಮ್ಮ ಆಯುಷ್ಯವನ್ನು, ನಮ್ಮ ಇಡೀ ಸಂಪಾದನೆಯನ್ನು ಏನು ಮಾಡ್ತೀವಿ ಅಂದರೆ, ನಮ್ಮ ಮಕ್ಕಳಿಗೋಸ್ಕರ ಅಂತ ನಾವು ಶೇಖರಣೆ ಮಾಡ್ತಾ ಹೋಗ್ತೀವಿ, ಅಥವಾ ಅವ್ರ ಕಷ್ಟ ಸುಖಕ್ಕೋಸ್ಕರ ಎಲ್ಲವನ್ನು ಕೂಡ ವಿನಿಯೋಗ ಮಾಡ್ತಾ ಹೋಗ್ತೀವಿ. ಯಾಕೆಂತ ಕೇಳಿದರೆ, ನಾವು ಸಾಧನೆ ಮಾಡದೇ ಇರತಕ್ಕಂಥದ್ದನ್ನು ನಮ್ಮ ಮಕ್ಕಳ ಕೈಲಿ ಮಾಡಿಸ್ಬೇಕು. ಈಗ ನನಗೆ ಐ ಎ ಎಸ್ ಅಧಿಕಾರಿಯಾಗಬೇಕಂತ ಆಸೆ ಇತ್ತು, ಆಗಲಿಲ್ಲ. ನನ್ನ ಮಗ ಐ ಎ ಎಸ್ ಅಧಿಕಾರಿಯಾಗಬೇಕು ಅಂತ ಬಯಸ್ತೇನೆ. ಈಗ ನಾನೊಬ್ಬ ದೊಡ್ಡ ವಿಜ್ಞಾನಿಯಾಗಬೇಕು, ಆಗಲಿಲ್ಲ. ನನ್ನ ಮಗ ವಿಜ್ಞಾನಿಯಾಗಬೇಕು ಅಥವಾ ಮಗಳು ಇದಾಗಬೇಕು, ಈ ರೀತಿಯಾಗಿ ನಾವು ಆಸೆಯನ್ನು ಇಟ್ಕೊಳ್ಳೋ ಸಹಜ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಬಸಿರಲಿ ಬಂದ ಶಿಶು ಮುದ್ದು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನ ಜೊತೆ ಆಟಾಡ್ತಕ್ಕಂಥದ್ದು, ಅವ್ರ ಜೊತೆ ಖುಷಿ ಪಡ್ತಕ್ಕಂಥದ್ದು, ಅದು ಬಹಳ ಮುಖ್ಯ. ಅದು ಖುಷಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ, ಮನಸ್ಸಿಗೆ ಹಿತವನ್ನು ಕೊಡುತ್ತೆ, ಆಪ್ಯಾಯಮಾನವಾಗಿರುತ್ತೆ. ಯಾಕೆಂದರೆ ನಮ್ಮ ಮಕ್ಕಳು ನಮಗೆ ಮುದ್ದು. ಯಾಕಂದರೆ ನಾವು ಎಲ್ಲೇ ಇರಲಿ ನಾವು ಮನೆ ಬಗ್ಗೆ ಯೋಚನೆ ಮಾಡ್ತೀವಿ, ಓ ಹೆಂಡತಿ ಇದ್ದಾಳೆ ಮನೆಯಲ್ಲಿ, ಮನೆಗೆ ಹೋಗಬೇಕು, ಮಕ್ಕಳು ಕಾಯ್ತಾ ಇದ್ದಾರೆ ಅಥವಾ ಮಗ ಇದ್ದಾನೆ, ಮಗಳಿದ್ದಾಳೆ. ಆಮೇಲೆ ಏನಾದರೂ ತಿನ್ನುವಾಗ ಹೊರಗಡೆ ಅನಿಸುತ್ತೆ, ಮನೆಗೂ ಸ್ವಲ್ಪ ತೆಗೆದುಕೊಂಡು ಹೋಗಬೇಕು, ಯಾಕೆಂದರೆ ಅವರು ಕಾಯ್ತಾ ಇದ್ದಾರೆ. ಇದು ನೋಡಿ ಎಷ್ಟು ನಮ್ಮನ್ನು ಸೆಳೆಯುತ್ತೆ ಇದು ಅಂಥೇಳಿ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ ಬಂಧು ವರ್ಗದ ಮೋಹ ರಾಜಮೋಹ ಅಂತ ಈ ಮೋಹಗಳಿವು, ನಮ್ಮನ್ನು ಬಿಡಲ್ಲ. ಯಾಕೆಂದರೆ ಅದು ಬೇಕೇ ಬೇಕಲ್ಲ. ಸನ್ಯಾಸಿಯಾಗಿ ಎಷ್ಟು ಜೀವನ ಮುಖ್ಯನೋ, ಸಂಸಾರಿಯ ಜೀವನ ಕೂಡ ಅಷ್ಟೇ ಮುಖ್ಯ. ಸನ್ಯಾಸಿಗಳು ಸಹಜವಾಗಿ ಮಠಗಳನ್ನು ಕಟ್ಟಿರ್ತಾರೆ, ಸಾವಿರಾರು ಜನ ಮಕ್ಕಳಿಗೆ ಆಶ್ರಯವನ್ನು ಕೊಡ್ತಿರ್ತಾರೆ, ಅದು ಅವರ ಒಂದು ಕಾಯಕ ಆಗಿರುತ್ತೆ. ಅದೇ ರೀತಿಯಾಗಿಯೇ ನಾವು ನಮ್ಮ ಮಕ್ಕಳನ್ನು ಓದಿಸಿ ಬೆಳೆಸಿ ವಿದ್ಯಾವಂತರನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡ್ತಿರ್ತೇವೆ. ಇದು ನಾವು ನೀವೆಲ್ಲ ಗಮನಿಸಿರ್ತಕ್ಕಂಥ ಅಂಶ. ನೋಡಿ, ಹೀಗೆ ಸರ್ವಜ್ಞ ಹಲವಾರು ಉದಾಹರಣೆಗಳನ್ನು ಕೊಟ್ಟು ನಮಗೆ ಹೇಳಿದ್ದಾರೆ. ಹಸಿವಾದಾಗ ಅಂಬಲಿ ಆಪ್ಯಾಯಮಾನ, ಹಿತವನ್ನು ಕೊಡುತ್ತೆ. ಬಿಸಿಲಾದಾಗ ಯಾರಾದರೂ ಕೊಡೆಯನ್ನು ಕೊಟ್ಟರೆ ಅಥವಾ ಕೊಡೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದರೆ ಅದು ಒಂಥರ ಬಿಸಿಲನ್ನು ತಡೆಯುತ್ತೆ, ನಮಗೆ ಹಿತ ಅನಿಸುತ್ತೆ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು, ಬಸಿರಲ್ಲಿ ಬಂದ ಮಕ್ಕಳು ನಮಗೆ ಮುದ್ದಾಗಿರ್ತಾರೆ, ಅವರು ಸಂತೋಷವನ್ನು ಕೊಡ್ತಾರೆ, ಖುಷಿಯನ್ನು ಕೊಡ್ತಾರೆ. ಹಾಗೆಯೇ ಜಗತ್ತಿಗೆ ಮುದ್ದು ಯಾರು? ಜಗತ್ತಿನ ಎಲ್ಲರನ್ನು ಮುದ್ದು ಮಾಡತಕ್ಕಂಥ ವ್ಯಕ್ತಿ ಬಸವಣ್ಣ. ಹಾಗೆ ಜಗತ್ತಿನ ಎಲ್ಲರೂ ಮುದ್ದು ಮಾಡತಕ್ಕಂಥ ವ್ಯಕ್ತಿ ಅಂದರೆ ಇಲ್ಲಿ ಬಸವಣ್ಣ. ನೋಡಿ, ಜಗತ್ತಿನ ಜನರೆಲ್ಲರಿಗೂ ಬಸವಣ್ಣ ಅಂದರೆ ಬಹಳ ಮುದ್ದು. ಅದನ್ನೇ ಸರ್ವಜ್ಞ ಬಹಳ ಸೊಗಸಾಗಿ ಈತನ ವಚನದಲ್ಲಿ ಹೇಳಿದ್ದಾರೆ. ಹಾಗೆ ಮುಂದುವರಿಸಿ ಹೋಗೋಣ. ಬಸವ ಗುರುವಿನ ಹೆಸರ ಬಲ್ಲಾತರಾರಿಲ್ಲ, ಪುಸಿ ಮಾತನಾಡಿ ಕೆಡದಿರಿ, ಲಿಂಗಾಯತಕ್ಕೆ ಬಸವನೇ ಕರ್ತ ಸರ್ವಜ್ಞ. ಬಸವ ಗುರುವಿನ ಹೆಸರು ಯಾರಿಗೆ ಗೊತ್ತಿಲ್ಲ? ಜಗತ್ತಿನ ಎಲ್ಲರಿಗೂ ಗೊತ್ತು. ಬಲ್ಲಾತರಾರಿಲ್ಲ, ಎಲ್ಲರಿಗೂ ಬಸವಣ್ಣ ಪರಿಚಯ ಇದ್ದಾರೆ. ದಯವಿಟ್ಟು ಸುಳ್ಳು ಮಾತನ್ನು ಹೇಳಿಬಿಡಿ, ಸುಳ್ಳು ಮಾತನಾಡಬೇಡಿ. ಲಿಂಗಾಯತಕ್ಕೆ ಕರ್ತ ಯಾರು? ಬಸವಣ್ಣನೇ ಕರ್ತ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಬಹಳ ಸ್ಪಷ್ಟವಾಗಿ ಈತನ ವಚನದಲ್ಲಿ ತಿಳಿಸಿದ್ದಾರೆ.
ಹಾಗೆ ಮುಂದುವರಿಸಿ ಹೋಗೋಣ. ಬಸವನೇ ಜಗದಾದಿ, ಬಸವನೇ ಜಗದೀಶ, ಬಸವನೇ ಜಗದ ಗುರು ಪ್ರಣವವೆಂದರಿದು, ಬಸವನ ಜಪಿಸು ಸರ್ವಜ್ಞ. ಬಸವನೇ ಜಗದಾದಿ, ಜಗತ್ತಿಗೆ ಆದಿ ಬಸವಣ್ಣ. ಬಸವನೇ ಜಗದೀಶ, ಜಗತ್ತಿಗೆ ಈಶ ಒಡೆಯ ಬಸವಣ್ಣ. ಬಸವನೇ ಜಗದ ಗುರು, ಜಗತ್ತಿಗೆ ಗುರು ಬಸವಣ್ಣ. ಇದನ್ನು ಪ್ರಣವ ಅಂತ ತಿಳಿದುಕೊಂಡು ಬಸವನ ಜಪಿಸು ಸರ್ವಜ್ಞ. ಬಸವ ಬಸವ ಬಸವ, ನಮ್ಮ ಬಾಯಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತೀವಲ್ಲ, ಹಾಗೆ ಬಸವ 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 ಕುಳಿತಾಗ ನಿಂತ ಯಾವಾಗಲೂ ಕೂಡ ಹೀಗೆ ಬಸವಣ್ಣವರನ್ನು ಜ್ಞಾಪಿಸ್ಕೋಬೇಕು ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಬಸವಣ್ಣ ಅಂದರೆ ಏನೇನಾಗುತ್ತೆ ನಮಗೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬಸವನೆಂದಡೆ ಪಾಪ ದೆಸೆಗೆಟ್ಟು ಹೋಗುವುದು, ಬಸವನ ಪಾದವ ನಂಬಿದ ಭಕ್ತರು ಹಸನಾದರಯ್ಯ ಸರ್ವಜ್ಞ. ಎಷ್ಟು ಸೊಗಸಾಗಿದೆ ಈ ವಚನ. ಬಸವನೆಂದಡೆ ಪಾಪ, ಬಸವಣ್ಣ, ಬಸವ, ಬಸವೇಶ, ಬಸವರಸ ಅಂತ ಹೇಳ್ತಾ ಇದ್ದರೆ ನಮ್ಮ ಪಾಪಗಳೆಲ್ಲವೂ ಕೂಡ ನಮ್ಮನ್ನು ಬಿಟ್ಟು ಓಡಿ ಹೋಗ್ತೇವೆ. ದೆಸೆಗೆಟ್ಟು ಹೋಗುವುದು, ಯಾವ ದಿಕ್ಕಿಗೆ ಹೋಗ್ತವೆ ಅಂತ ಗೊತ್ತಿಲ್ಲ ನಮಗೆ, ಅವೇ ದಿಕ್ಕು ತಪ್ಪಿ ಹೊರಟೋಗ್ತವೆ. ಬಸವನ ಪಾದವ ನಂಬಿದ ಭಕ್ತರು, ಬಸವನ ಪಾದವ ನಂಬಿಕೊಂಡಂಥ ಭಕ್ತರಿಗೆ ಹಸನಾದರಯ್ಯ ಸರ್ವಜ್ಞ, ಅವರ ಜೀವನ ಹಸನ ಆಯಿತು, ಅವರ ಜೀವನ ಪಾವನ ಆಯಿತು, ಪವಿತ್ರವಾಯಿತು, ಅವರ ಜೀವನಕ್ಕೆ ಒಳ್ಳೆಯದಾಯಿತು ಅನ್ನೋ ಮಾತನ್ನು ಕವಿ ಸರ್ವಜ್ಞಲ್ಲಿ ಹೇಳ್ತಿದ್ದಾರೆ. ಅಂದರೆ ಬಸವಣ್ಣ, ಬಸವ, ಬಸವೇಶ, ಬಸವರಸ ಅಂತ ನಾವು ಪ್ರತಿನಿತ್ಯ ಹೇಳ್ತಾ ಇದ್ದರೆ ಕುಳಿತಾಗ ನಿಂತಾಗ ನಮ್ಮ ಜೀವನ ಪಾವನ ಆಗುತ್ತೆ, ಪವಿತ್ರ ಆಗುತ್ತೆ, ಹಸನ ಆಗುತ್ತೆ ಅನ್ನೋ ಮಾತನ್ನು ಸರ್ವಜ್ಞೆಯಲ್ಲಿ ಹೇಳಿದ್ದಾರೆ. ಹರನೇ ಗುರುವಾಗಿ ತಾ ಮರ್ತ್ಯಲೋಕಕ್ಕೆ ಬಂದು ಪರಶಿವಲಿಂಗವನು ಕರಕ್ಕೆ ತಂದುಕೊಟ್ಟ ಗುರುವೇ ಬಸವಣ್ಣ ಸರ್ವಜ್ಞ. ಹರನೇ ಗುರುವಾಗಿ ಬಂದ, ಸಾಕ್ಷಾ ಶಿವನೇ ಗುರುವಾಗಿ ಬಂದ, ಮರ್ತ್ಯಲೋಕಕ್ಕೆ ಬಂದ, ಈ ಭೂಲೋಕಕ್ಕೆ ಬಂದ, ಪರಶಿವಲಿಂಗವನ್ನು ಕರಕ್ಕೆ ತಂದುಕೊಟ್ಟ. ಯಾರು ಲಿಂಗವನ್ನು ಕೊಟ್ಟಂಥವ್ ನನಗೆ? ಗುರುವೇ ಬಸವಣ್ಣ, ಶ್ರೀ ಗುರುವೇ ನನಗೆ ಗುರು, ಬಸವಣ್ಣನೇ ನನಗೆ ಗುರು ಅಂಥೇಳಿ ಸರ್ವಜ್ಞ ಕವಿಯಲ್ಲಿ ಬಹಳ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ನೋಡಿ, 12ನೇ ಶತಮಾನದ ಬಸವೇಶ್ವರರು, ನಂತರ ಸುಮಾರು 350-400 ವರ್ಷಗಳ ನಂತರ ಬಂದಂಥ ಸರ್ವಜ್ಞ ಕವಿ, ಎಷ್ಟು ಅಪಾರವಾಗಿರ್ತಕ್ಕಂಥ ಭಕ್ತಿ ಬಸವಣ್ಣವ್ರ ಬಗ್ಗೆ. ಏನಯ್ಯ ಗುರುರಾಯ ನಾ ನಿಮ್ಮ ನಂಬಿದೆನು, ನೀನು ದಯ ತೋರು ಜಗದೀಶ, ಬಸವಣ್ಣಗೆ ನಾನು ಶರಣೆಂಬೆ ಸರ್ವಜ್ಞ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ. ಏನಯ್ಯ ಗುರುರಾಯ, ಏಕೆ ನಮಗೆ ಲಿಂಗ ದೀಕ್ಷೆ ಕೊಡ್ತಕ್ಕಂಥವ್ರು ಗುರುಗಳು, ಆ ಗುರುಗಳಿಗೆ ನಾವು ನಮಸ್ಕಾರ ಮಾಡ್ಕೊಳ್ತೇವೆ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂಥೇಳಿ ಅವನನ್ನು ನಾವು ಗೌರವಿಸ್ತೇವೆ ಗುರುವನ್ನು. ಯಾಕೆ ಅಂತ ಕೇಳಿದರೆ, ಅಜ್ಞಾನವನ್ನು ಕಳೆದು ಸುಜ್ಞಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವ್ರು ಗುರು, ದೀಕ್ಷೆಯನ್ನು ಕೊಡ್ತಕ್ಕಂಥವ್ರು ಗುರು. ದೀಕ್ಷಾ ಗುರುವೇ, ಮೋಕ್ಷಾ ಗುರುವೇ, ಶಿಕ್ಷಾ ಗುರುವೇ ಅಂಥೇಳಿ ನಾವು ಗುರುವನ್ನು ಇಲ್ಲಿ ಹೊಗಳಿದ್ದೇವೆ ನಾವಿಲ್ಲಿ. ಯಾಕೆಂದರೆ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಏನಯ್ಯ ಗುರುರಾಯ, ನಾನಿನ್ನ ನಂಬಿದ್ದೇನೆ, ನಿಮ್ಮ ನಂಬಿದ್ದೇನೆ ಗುರುವೇ, ನೀನು ದಯ ತೋರು ಜಗದೀಶ, ಬಸವಣ್ಣಗೆ ನಾನು ಶರಣೆಂಬೆ ಸರ್ವಜ್ಞ. ಬಸವಣ್ಣನಿಗೆ ನೀವು ತೋರಿಸಿಕೊಟ್ಟಂಥ ಬಸವಣ್ಣನಿಗೆ ನಾನು ಶರಣು ಅಂತೇನೆ, ಶರಣು ಹೋಗ್ತೇನೆ ಅನ್ನೋ ಮಾತನ್ನು ಸರ್ವಜ್ಞ ನಮ್ಮ ಗಮನಕ್ಕಿಲ್ಲಿ ತರ್ತಾ ಇದ್ದಾರೆ ನೋಡಿ. ಹೀಗೆ ಈ 5-6 ವಚನಗಳಲ್ಲಿ ನಾವು ಸರ್ವಜ್ಞನ ಕುರಿತು, ಸರ್ವಜ್ಞ ತಾನು ಬಸವಣ್ಣನವರ ಕುರಿತು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋ ಮಾತುಗಳನ್ನು ನಾವಿಲ್ಲಿ ಗಮನಿಸಿದ್ವಿ. ಹಾಗೆ 12ನೇ ಶತಮಾನದ ಬಸವೇಶ್ವರರು ಎಷ್ಟು ಪ್ರಭಾವ ಬೀರಿದ್ದಾರೆ ಸರ್ವಜ್ಞನ ಮೇಲೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ಆದಿಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ, ಮಾದೇವರೊಡೆಯ ಮೂ ಜಗದ ಕರ್ತನೆ, ಆದಿಗುರು ಬಸವಣ್ಣ. ನನಗೆ ಆದಿಗುರು ಯಾರು? ಬಸವಣ್ಣ ಅಂತ ಸರ್ವಜ್ಞ ಹೇಳ್ತಾ ಇದ್ದಾನೆ. ಆದಿಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ, ನನಗೆ ಲಿಂಗವನ್ನು ಕೊಟ್ಟವನು ಬಸವಣ್ಣ. ಮಾದೇವರೊಡೆಯ ಮೂ ಜಗದ ಕರ್ತನೆ, 3 ಲೋಕಕ್ಕೂ ಕೂಡ ಒಡೆಯ ಆದಿಗುರು ಬಸವ ಸರ್ವಜ್ಞ. ಬಸವಣ್ಣ ನನಗೆ ಆದಿಗುರು, ಮೂಲಗುರು ಅನ್ನೋ ಮಾತನ್ನು ಸರ್ವಜ್ಞ ಕವಿಯಲ್ಲಿ ಹೇಳ್ತಾ ಇದ್ದಾರೆ.
ಕಂತುಹರ ಬಸವಣ್ಣ, ಚಿಂತಾಯಕ ಬಸವಣ್ಣ, ಮಂತ್ರಸಿದ್ಧನು ಬಸವಣ್ಣನ ಪಾದಕ್ಕೆ ಶರಣೆನ್ನಿರೆಲ್ಲ ಸರ್ವಜ್ಞ. ನೋಡಿ ಎಷ್ಟು ಸೊಗಸಾಗಿ ಹೇಳ್ತೀಯ ಸರ್ವಜ್ಞ ಕವಿ. ನಮ್ಮ ಎಲ್ಲ ಪಾಪವನ್ನು ಕಳಿತಕ್ಕಂಥವನು ಬಸವಣ್ಣ, ಎಲ್ಲ ಚಿಂತೆಯನ್ನು ಹೋಗಲಾಡಿಸ್ತಕ್ಕಂಥವನು ಬಸವಣ್ಣ, ಮಂತ್ರಸಿದ್ಧನು ಬಸವಣ್ಣ. ಈ ಬಸವಣ್ಣನ ಪಾದಕ್ಕೆ ಎಲ್ಲರೂ ಶರಣೆನ್ನಿ, ಶರಣು ಶರಣೆನ್ನಿ ಅನ್ನೋ ಮಾತನ್ನು ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನಂಬಿ ಹೇಳುವೆ ಬಸವ, ನಿಂಬಿನ ಮಹಿಮೆಯನು, ಶಂಭುವಿನ ಕರುಣ ನಿನಗುಂಟು, ನಾನಿಮ್ಮ ನಂಬಿ ಹೇಳಿದೆನು ಸರ್ವಜ್ಞ. ಬಸವಣ್ಣವ್ರ ಬಗ್ಗೆ ಮತ್ತೆ ಹೇಳ್ತಾ ಇದ್ದಾರೆ, ನಂಬಿ ಹೇಳುವೆ ಬಸವಣ್ಣ, ನಿಂಬಿನ ಮಹಿಮೆಯನು, ನಿನ್ನ ಮಹಿಮೆಯನ್ನು, ಶಂಭುವಿನ ಕರುಣ ನಿನಗುಂಟು, ಸಾಕ್ಷಾತ್ ಶಿವನ ಕರುಣೆ ನಿನಗಿದೆ, ಶಿವನಂಶದಿಂದ ಬಂದವನು ನೀನು. ನಾನಿಮ್ಮ ನಂಬಿ ಹೇಳಿದೆನು ಸರ್ವಜ್ಞ, ನನ್ನನ್ನು ನಂಬಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತೆ 16ನೇ ಶತಮಾನದಲ್ಲೇ ನೋಡಿ ಸರ್ವಜ್ಞ ಕವಿ ಮುಂದೆ ಏನಾಗುತ್ತೆ. 12ನೇ ಶತಮಾನದ ಬಸವಣ್ಣನವರು 12 21 ಸಂಖ್ಯೆಗಳು ಹಿಂದೆ ಮುಂದೆ ಆಗಿದ್ದಾವೆ. 12 1 2 21 2 1 ಉಲ್ಟಾಗಿದೆ. 12ನೇ ಶತಮಾನದ ಬಸವಣ್ಣವರಿಗೆ 21ನೇ ಶತಮಾನದಲ್ಲಿ ಅತ್ಯಂತ ಒಂದು ಪೂಜ್ಯತೆ, ಅತ್ಯಂತ ಮಹತ್ವ, ಅತ್ಯಂತ ಅವಶ್ಯಕತೆ ಇವಾಗ ಬಂದಿದೆ. ಈಗ ಈಗ ಎಲ್ಲ ಕಡೆ ನೋಡಿ ಬಸವೇಶ್ವರರ ಈಗ ಸರ್ಕಾರದ ಕರ್ನಾಟಕ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಬಸವೇಶ್ವರ ಫೋಟೋವನ್ನು ಹಾಕಿದ್ದಾರೆ. ಈಗ ಮಹಾತ್ಮ ಗಾಂಧಿಯವರ ಅಂಬೇಡ್ಕರ್ ಫೋಟೋವನ್ನು ಹೇಗೆ ಹಾಕ್ತಾರೋ ಹಾಗೆ ಇವರೆಲ್ಲರಿಗಿಂತ ಮುಂದೆ ಬಂದಂಥ ಬಸವಣ್ಣವರ ಭಾವಚಿತ್ರವನ್ನು ಇವತ್ತು ಎಲ್ಲ ಕಡೆ ಅಳವಡಿಸಿದ್ದಾರೆ. ಯಾಕೆಂದರೆ ಕಾಯಕ ಮಾಡಬೇಕು, ಸರ್ಕಾರದ ಕೆಲಸ ದೇವರ ಕೆಲಸ, ಮಾಡ್ತಕ್ಕಂಥ ಕೆಲಸವನ್ನೇ ಡ್ಯೂಟಿ ಅಂತ ಮಾಡಬಾರ್ದು, ಅದು ಒಂದು ಕಾಯಕ, ಸತ್ಯಶುದ್ಧ ಪರಿಶುದ್ಧ ಕಾಯಕ, ನನಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಕಾಯಕ ಅಂತ ತಿಳ್ಕೊಂಡು ಮಾಡಬೇಕಾಗುತ್ತೆ, ಹೊಣೆ ಅಂತ ತಿಳ್ಕೊಂಡು, ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡಬೇಕಾಗುತ್ತೆ ಅಂಥೇಳಿ ಬಸವೇಶ್ವರ ಫೋಟೋಗಳನ್ನು ಇವತ್ತೆಲ್ಲ ಕಚೇರಿಯಲ್ಲಿ ಹಾಕಿದ್ದಾರೆ. ನೋಡಿ ಬಸವಣ್ಣನವರು ಮತ್ತೆ ಈಗ ಏನಾಯ್ತಪ್ಪ ಅಂತ ಕೇಳಿದರೆ ಜಗತ್ತಿಗೆ ಮತ್ತೆ ಇವತ್ತು ಬಂದಿದ್ದಾರೆ. ಎಲ್ಲ ಕಡೆ ಇವತ್ತು ಬಸವ ಭಕ್ತಿ, ಬಸವೇಶ್ವರ ಪುತ್ಥಳಿಗಳು, ಆಮೇಲೆ ಬಸವೇಶ್ವರನ ಕುರಿತಂಥ ಒಂದು ವಚನಗಳ ಒಂದು ನಿರ್ವಚನ, ಬಸವೇಶ್ವರ ವಚನಗಳ ಹಾಡುಗಾರಿಕೆ, ಬಸವೇಶ್ವರ ಜಯಂತಿಗಳು ಇದೆಲ್ಲ ಜಾಸ್ತಿಯಾಗಿದೆ. ಬಸವ ಟಿ ವಿ ಹುಟ್ಟಿದೆ. ಕರ್ನಾಟಕದ ಚರಿತ್ರೆಯಲ್ಲಿ ನೋಡಿ ಯಾರೂ ಕೂಡ ಒಂದು ಭಕ್ತಿ ಚಾನಲನ್ನು ಮಾಡಿಲ್ಲ, ಆಧ್ಯಾತ್ಮಿಕ ಚಾನಲನ್ನು. ವಿಶೇಷವಾಗಿ ಬಸವಾದಿ ಶರಣರ ಬಗ್ಗೆ, 12ನೇ ಶತಮಾನದ ಶರಣರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಚಾನಲ್ ಬಸವ ಟಿ ವಿ ಪ್ರಾರಂಭ ಆಗಿದೆ. ಇದೆಲ್ಲವನ್ನು ನೋಡಿ ಸರ್ವಜ್ಞ ಅವತ್ತೇ ಒಂದು ಕಾಲಜ್ಞಾನವನ್ನು, ಭವಿಷ್ಯವನ್ನು ನುಡಿದು ಹೋಗಿದ್ದಾರೆ. ಹೇಳ್ತಾ ಇದ್ದಾರೆ ಅವರು, ಬಸವ ಪೀಠವು ಎದ್ದು, ಮತ್ತೆ ಬಸವ ಪೀಠ ಹೇಳುತ್ತೆ. ಎಲ್ಲ ಕಡೆ ಬಸವ ಸಂದೇಶಗಳು ಜಾಸ್ತಿ ಆಗ್ತವೆ, ಬಸವಣ್ಣವರ ಬಗ್ಗೆ ಚಿಂತನೆ ಜಾಸ್ತಿ ಆಗುತ್ತೆ, ಬಸವಣ್ಣವರ ವಚನಗಳ ಅವಶ್ಯಕತೆ ಇವತ್ತು ಬರ್ತದೆ ಜಗತ್ತಿಗೆ. ಬಸವೇಶ್ವರ ಉಪದೇಶಗಳಿಗೆ ಮತ್ತೆ ಪ್ರಾಧಾನ್ಯತೆ ಮಾನ್ಯತೆ ಸಿಗುತ್ತೆ. ಹೊಸದು ನಾಣ್ಯವು ಹುಟ್ಟಿ, ನೋಡಿ ಕೇಂದ್ರ ಸರ್ಕಾರ ಬಸವೇಶ್ವರರ ನಾಣ್ಯವನ್ನು ಬಿಡುಗಡೆಗೊಳಿಸಿದ್ರು. ಬೆಂಗಳೂರಿನಲ್ಲೇ ಬಂದು ನಮ್ಮ ಪ್ರಧಾನಿಗಳು ಬಸವಣ್ಣವರ ನಾಣ್ಯವನ್ನು ಬಿಡುಗಡೆಗೊಳಿಸಿದ್ರು. ಬಸವನ ಮುದ್ರೆ ಮೆರೆದಾವು, ಎಲ್ಲ ಕಡೆ ಬಸವೇಶ್ವರರ ಒಂದು ಕೀರ್ತಿ ಹಬ್ಬುತ್ತೆ. ಧರೆಯವಗೆ ವಶವಾಗದಿಹುದೇ ಸರ್ವಜ್ಞ, ಬಸವಣ್ಣನಿಗೆ ಈ ಧರೆ ಮತ್ತೆ ಶರಣಾಗತ್ತೆ. ನೋಡಿ ಕಾಲಜ್ಞಾನ ಎಷ್ಟು ಚೆನ್ನನು ನುಡಿದಿದ್ದಾರೆ. ಈಗ ಬಸವ ಭಕ್ತಿ ಜಗತ್ತಿನಾದ್ಯಂತ ಎಲ್ಲ ಕಡೆ ಜಾಸ್ತಿಯಾಗಿದೆ. ನೋಡಿ ದೂರದ ಇಂಗ್ಲೆಂಡಿನಲ್ಲಿ ಥೇಮ್ಸ್ ನದಿಯ ದಂಡೆಯ ಮೇಲೆ ಲಂಡನ್ನಲ್ಲಿ ಬಸವೇಶ್ವರ ಪುತ್ಥಳಿ ಆಗಿದೆ. ಅದಕ್ಕಿಂತ ವಿಶೇಷ ನಮ್ಮ ಘನ ಸರ್ಕಾರದ ಸಂಸತ್ ಭವನದಲ್ಲಿ ಬಸವೇಶ್ವರ ಭಾವಚಿತ್ರವನ್ನು ಕೂಡ ಸ್ಥಾಪಿಸಿದ್ದಾರೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಬಸವೇಶ್ವರರ ಒಂದು ಕೀರ್ತಿ ಮತ್ತೆ ಜಗತ್ತಿಗೆ ಬಂದಿದೆ, ಇವತ್ತು ಮತ್ತಷ್ಟು ಪ್ರಕಾಶವನ್ನು ಪಡೀತಾ ಇದೆ, ಮಾನ್ಯತೆಯನ್ನು ಪಡೀತಾ ಇದೆ, ಅವಶ್ಯಕತೆ ಉಂಟಾಗಿದೆ ಜನರಿಗೆ. ಅದಕ್ಕೆ ಯಾವಾಗಲೂ ನಮ್ಮ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯವರು ಇದನ್ನು ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಸ್ವಾಮೀಜಿಯವರು ಹೇಳರು, ಫಾರ್ ಆಲ್ ದಿ ಮಾಡರ್ನ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಒನ್ಸ್ ಅಗೇನ್ ವಿ ಶುಡ್ ಗೋ ಬ್ಯಾಕ್ ಟು ಬಸವನ್. ಮತ್ತೊಮ್ಮೆ ನಾವು ಜಗತ್ತಿನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಬಸವಣ್ಣವ್ರ ಕಡೆಗೆ ಹೋಗಬೇಕಾಗುತ್ತೆ ಅಂಥೇಳಿ. ಅದು ಸತ್ಯ, ಇದು ಈಗ ಅಂಥ ಕಾಲ ಬಂದಿದೆ
ಇದನ್ನು ಸರ್ವಜ್ಞ 16ನೇ ಶತಮಾನದಲ್ಲಿ ಹೇಳಿದ್ದಾರೆ. ಬಸವ ತತ್ವಗಳಿಗೆ ಮತ್ತೆ ಪೂಜ್ಯತೆ ಮನ್ನಣೆ ಪ್ರಾಧಾನ್ಯತೆ ಬಂದೇ ಬರುತ್ತೆ ಅನ್ನೋ ಮಾತನ್ನು ಅವರು ಹೇಳಿದರು. ಈಗ ಅದೇ ರೀತಿಯಾಗಿ ಬಂದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ ಬಂಧುಗಳೇ. ಇದು ಸರ್ವಜ್ಞ ಹೇಳಿರತಕ್ಕಂಥದ್ದು. ಮುಂದೆ ನಮ್ಮ ಜನಪದ ಕವಿಗಳು ಮಹಾಕವಿ ಸರ್ವಜ್ಞನ ಬಗ್ಗೆ ಸರ್ವಜ್ಞನನ್ನು ಕೂರ್ತಿ ಹೇಳುವಂತೆ ಬಸವಣ್ಣವರ ಬಗ್ಗೆ ಏನು ಹೇಳಿದ್ದಾರೆ ಇದು ಬಹಳ ಮುಖ್ಯ ಇದೆ ನೋಡಿ. ಎಲ್ಲ ಸಾಹಿತ್ಯಕ್ಕೆ ತಾಯಿ ಬೇರು ಜನಪದ. ಅದು ಹೇಗಪ್ಪ ಅಂತ ಕೇಳಿದರೆ ತಾಯಿ ಬೇರಿನಿಂದ ಮತ್ತೆ ಗಿಡ ಮರ ಬೆಳೆದು ರೆಂಬೆ ಕೊಂಬೆಗಳಾಗಿದೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಳಗನ್ನಡ ಇದೆ, ನಡುಗನ್ನಡ ಇದೆ, ಹೊಸಗನ್ನಡ ಇದೆ. ಹಾಗೆಯೇ ಪಂಪ ಪೂರ್ವಯುಗ ಅಂತಲೂ ಕರೀತಾರೆ. ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ, ನಂತರ ಸಮಕಾಲೀನ ಯುಗವನ್ನು ನೋಡ್ತೇವೆ ನಾವು ಕಾಲಘಟ್ಟಗಳ ಆಧಾರದಲ್ಲಿ ಪ್ರಧಾನ ಕವಿಗಳನ್ನು ಆಧಾರವಾಗಿಟ್ಟುಕೊಂಡು. ಈ ಎಲ್ಲ ಸಾಹಿತ್ಯಕ್ಕೆ ತಾಯಿ ಯಾರಪ್ಪ ಅಂತ ಕೇಳಿದರೆ ಅದು ಜನಪದ ಗೀತೆ, ಜನಪದ ಕಥೆ, ಜನಪದ ಗಾದೆ, ಜನಪದ ಒಗಟು. ಎಲ್ಲ ಸಾಹಿತ್ಯಕ್ಕೆ ಮೂಲ ಜನಪದ ಸಾಹಿತ್ಯ ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಜ್ಞಾತ ಕವಿಗಳು ಅಜ್ಞಾತ ಕಾಲದಲ್ಲಿ ನೋಡಿ ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಎಷ್ಟು ಅನುಭವದ ವಾಣಿಯನ್ನು ಅವರು ಇಟ್ಟಿದ್ದಾರೆ ನೋಡ್ತಾ ಹೋಗೋಣ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ. ಸೊಲ್ಲೆತ್ತಿ ಜನರು ಹಾಡುವರು, ಸೊಲ್ಲೆತ್ತಿ ಜನವೋ ಹಾಡುವುದು. ಎಲ್ಲ ಬಲ್ಲಿದನಯ್ಯ ನೋಡಿ, ಬಸವಣ್ಣವ್ರ ಬಗ್ಗೆ ಜನಪದ ಕವಿಗಳು ಕವಿಯುತ್ತಿರ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಯಾರು ಬರೆದ್ರೆ ಗೊತ್ತಿಲ್ಲ. ಅಜ್ಞಾತ ಕವಿ ಅಜ್ಞಾತ ಕಾಲದಲ್ಲಿ ಅಜ್ಞಾತ ಸ್ಥಳದಲ್ಲಿ ಬರೆದಂಥ ಈ ಒಂದು ಜನಪದ ಗೀತೆಗಳು ಇವತ್ತು ಕೂಡ ಜನರ ಬಾಯಲ್ಲಿ ಜನಜನಿತವಾಗಿದ್ದಾವೆ. ಎಲ್ಲ ಬಲ್ಲಿದನಯ್ಯ, ಎಲ್ಲವನ್ನು ಬಲ್ಲ ಯಾರು? ಕಲ್ಯಾಣದ ಬಸವಯ್ಯ, ಬಸವ ಕಲ್ಯಾಣದ ಬಸವಯ್ಯ ಬಸವಣ್ಣ. ಚೆಲ್ಲಿದನು ತಂದೋ ಶಿವ ಬೆಳಕ, ಶಿವ ಬೆಳಕನ್ನು ನಾಡಿಗೆ ತಂದರು ಬಸವಣ್ಣವರು. ಸೊಲ್ಲೆತ್ತಿ ಜನರು ಹಾಡುವರು, ಜನ ಸೊಲ್ಲೆತ್ತಿ ಹಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸ್ತೇವೆ. ನಾವು ಬಾಪೂರೆ ಬಸವಣ್ಣ ಬಾಪು ಶಿವಮತಮಣಿಯೇ, ಬಾಪು ನಿನ್ನೆಸರು ಅಮರಾತು, ಬಾಪು ನಿನ್ನೆಸರು ಅಮರಾತು ಜಗದೊಳಗೆ, ಬಾಪು ನಿನಗಾರೂ ಸರಿಯುಂಟೆ. ಬಸವಣ್ಣವ್ರನ್ನ ಕುರಿತು ಜನಪದರು ಹೇಳ್ತಾರೆ, ಬಾಪುರೆ ಬಸವಣ್ಣ ಬಾಪು ಶಿವಮತಮಣಿಯೇ, ಬಾಪು ನಿನ್ನೆಸರು ಅಮರಾತು, ಅಮರವಾಯಿತು, ಶಾಶ್ವತವಾಯಿತು, ನಿನ್ನ ಹೆಸರು ಚಿರಸ್ಥಾಯಿ ಆಯಿತು ಬಸವಣ್ಣ, ನಿನಗಾರು ಸರಿ ಬಸವಣ್ಣ ಅನ್ನೋ ಮಾತನ್ನು ಇಲ್ಲಿ ಜನಪದರು ಹೇಳ್ತಾ ಇದ್ದಾರೆ. ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವ ಮಂತ್ರ, ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ, ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿಗ, ಹೊಸ ಮಂತ್ರ ಬಸವ ಜಪಿಸುವನು. ರೈತ ಹೊಲದಲ್ಲಿ ಹೊಲ ಉಳಬೇಕಾದ್ರೆ, ತಾನು ಪೈರನ್ನು ಹಾಕಬೇಕಾದ್ರೆ, ಕುಂಟೆಯನ್ನು ಹೊಡಿಬೇಕಾದ್ರೆ, ಕಣವನ್ನು ಮಾಡಬೇಕಾದ್ರೆ ಒಕ್ಕಲಿಗ ರೈತ ಬಸವಣ್ಣ ನಿನ್ನ ಹೊಸ ಮಂತ್ರವನ್ನು ಹಾಡ್ತಾ ಇದ್ದಾನೆ. ಬಸವಣ್ಣ ನಿನ್ನ ಹೆಸರು ದೆಸೆ ದೆಸೆಗೂ ಕೂಡ ಶಾಶ್ವತವಾಗಿ ಉಳಿತು, ದಿಕ್ಕು ದಿಕ್ಕಿಗೂ ಹಬ್ಬಿತು ಬಸವಣ್ಣ ಅಂಥೇಳಿ ಭಾಳ ಭಕ್ತಿಯಿಂದ ಜನಪದರು ಬಸವಣ್ಣನ ಬಹಳ ಪ್ರೀತಿಯಿಂದ ಹೊಳಿತಿದ್ದಾರೆ. ನೋಡಿ, ನಾವೆಲ್ಲ ಖುಷಿ ಪಡಬೇಕು ಕನ್ನಡಿಗರು. ಈ ಜನಪದ ಸಾಹಿತ್ಯ ಬಸವಣ್ಣವರ ಕುರಿತು ಎಷ್ಟು ವಿಶೇಷವಾಗಿರ್ತಕ್ಕಂಥ ಇದನ್ನು ಗೀತೆಗಳನ್ನು ರಚಿಸಿದ್ದಾರೆ, ಹಾಡಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸರ್ವಜ್ಞ ವಚನಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶಣ್ಣು ಶರಣಾರ್ಥಿಗಳು, ನಮಸ್ಕಾರ. ಓಂ ಶ್ರೀ ಗುರು ಬಸವ ಗುರು.